ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹೊಳಗುಡಿ ಸೊ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಯಾವ ಯಾವ ರೀತಿಯ ಟ್ರಿಕ್ಸ್ಗಳನ್ನು ಬಳಸಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲಿ ಕಲರ್ ಕಲರ್ನಲ್ಲಿ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಸೊ ಡಿಯರ್ ಫ್ರೆಂಡ್ಸ್ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಫೋನ್ ಕಾಲ್ ಮಾಡಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸೊ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಸೊ ನಾನು ಎಕ್ಸಾಮಿನೇಷನ್ ಹಾಲ್ ನಲ್ಲಿ ಹೋದಾಗ ಮನೆಯಲ್ಲಿ ಏನ್ ಓದ್ಕೊಂಡು ಹೋಗಿರ್ತೇನೋ ಅದು ಯಾವುದೂ ಕೂಡ ನೆನಪಾಗೋದಿಲ್ಲ ನಾನು ಸಾಕಷ್ಟು ಓದಿರ್ತೇನೆ ಒಂದು ಬಿಟ್ಟು ಎರಡು ಸಾರಿ ಓದಿರ್ತೇನೆ ಆದರೂ ಕೂಡ ಪರೀಕ್ಷಾ ಹಾಲ್ ನಲ್ಲಿ ಹೋದಾಗ ನನಗೆ ಓದಿರ್ತಕ್ಕಂಥದ್ದು ನೆನಪಾಗೋದಿಲ್ಲ ಸೊ ಹಾಗಾದರೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆನ ನನಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಸೊ ನಿಮಗೆಲ್ಲರಿಗೂ ಕೂಡ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೇನೆ ಈ ಟ್ರಿಕ್ಸ್ಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮಿನೇಷನ್ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಸೊ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೇನೆ ನೀವು ಯಾವ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಿ ಅದು ವೆರಿ ಇಂಪಾರ್ಟೆಂಟ್ ಸೊ ನೀವು ಕೆ ಎ ಎಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಐ ಎ ಎಸ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಪಿ ಎಸ್ ಐ ಎಕ್ಸಾಮ್ ಬರೋಕೆ ಹೋಗ್ತಾ ಇದ್ದೀರಾ ಅಥವಾ ಎಫ್ ಡಿ ಎಕ್ಸಾಮ್ ಬರೋಕೆ ಹೋಗ್ತಾ ಇದ್ದೀರಾ ಅಥವಾ ಇನ್ಯಾವುದೋ ಪಿ ಯು ಸಿ ಡಿಗ್ರಿ ಅಥವಾ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೋಕೆ ಹೋಗ್ತಾ ಇದ್ದೀರಾ ಸೊ ನೀವು ಯಾವ ಎಕ್ಸಾಮಿನೇಷನನ್ನು ಬರೆಯೋಕೆ ಹೋಗ್ತಾ ಇದ್ದೀರಿ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಯಾವ ಸಬ್ಜೆಕ್ಟನ್ನು ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಬರೆಯಕ್ಕೆ ಹೋಗ್ತಾ ಇದ್ದೀರಿ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರತಕ್ಕಂಥ ಸಿಲೆಬಸ್ಸನ್ನು ಒಂದ್ಸಾರಿ ಸರಿಯಾಗಿ ಫಸ್ಟ್ ನೋಡ್ಕೋಬೇಕು ಸಿಲೆಬಸ್ ಏನಿದೆ ಆ ಪ್ರತಿಯೊಂದು ಸಿಲೆಬಸ್ ಅಥವಾ ಟಾಪಿಕ್ ಏನ್ ಕೊಡ್ಲಾಗಿರತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರಿ ಪುಸ್ತಕವನ್ನ ಸರಿಯಾಗಿ ಓದ್ಕೊಳ್ಳಿ ಒನ್ ರೌಂಡ್ ಇನಫ್ ಒಂದು ಸಾರಿ ಸರಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಪ್ರತಿಯೊಂದು ಟಾಪಿಕ್ ಅನ್ನ ಸಿಲೆಬಸ್ ಪ್ರಕಾರ ನೀವು ಯಾವ ವಿಷಯದ ಎಕ್ಸಾಮ್ ಬರಕ್ ಹೋಗ್ತಾ ಇರ್ತೀರೋ ಅದರ ಬಗ್ಗೆ ಒಂದ್ಸಾರಿ ಡಿಟೇಲ್ ಆಗಿ ಓದ್ಕೊಳ್ಳಿ ಒಂದೇ ಸಬ್ಜೆಕ್ಟ್ ಇದ್ರೆ ಒಂದು ಎರಡು ಸಬ್ಜೆಕ್ಟ್ ಇದ್ರೆ ಎರಡು ಐದು ಸಬ್ಜೆಕ್ಟ್ ಇದ್ರೆ ಐದು ಆರು ಸಬ್ಜೆಕ್ಟ್ ಇದ್ರೆ ಆರು ಆ ಎಲ್ಲ ಸಬ್ಜೆಕ್ಟ್ಗಳ ಸಿಲೆಬಸ್ ಪ್ರಕಾರ ಟಾಪಿಕ್ ವೈಸ್ ಒಂದು ಸಾರಿ ರೀಡಿಂಗನ್ನು ಮಾಡಿ ಮುಗಿಸಿ ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ನಿಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ನಾಲ್ಕೈದು ವರ್ಷಗಳಲ್ಲಿ ಎಕ್ಸಾಮಿನೇಷನ್ಸ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎರಡು ಮಾರ್ಸಿನ ಪ್ರಶ್ನೆ ಕೇಳಿದಾರ ಐದು ಮಾರ್ಸಿನ ಪ್ರಶ್ನೆ ಕೇಳಿದಾರ ಹತ್ತು ಮಾರ್ಸಿನ ಪ್ರಶ್ನೆ ಕೇಳಿದಾರ ಇಪ್ಪತ್ತು ಮಾರ್ಸಿನ ಪ್ರಶ್ನೆ ಕೇಳಿದಾರ ಎಷ್ಟು ಅಂಕಗಳಿಗೆ ಆ ಸಬ್ಜೆಕ್ಟಿನ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಿದರೆ ಒಂದ್ಸರಿ ನೋಡ್ಕೊಳ್ಳಿ ಹಿಂದಿನ ಕ್ವಶನ್ ಪೇಪರ್ಸ್ ಗಳನ್ನ ನಾಲ್ಕೈದು ವರ್ಷಗಳ ಕ್ವಶನ್ ಪೇಪರ್ಸ್ ಗಳನ್ನ ತೆಗೆದು ನೋಡ್ಕೊಳ್ಳಿ ಇದಾದ ಮೇಲೆ ಆ ಪ್ರತಿಯೊಂದು ಪ್ರಶ್ನೆಗೆ ನೀವೇ ಸ್ವಂತ ಆನ್ಸರ್ ಅನ್ನ ಬರೆಯೋದಕ್ಕೆ ಟ್ರೈ ಮಾಡಿ ಹೆಚ್ಚು ಅಂಕಗಳು ಬರೋ ರೀತಿಯಲ್ಲಿ ಆನ್ಸರ್ ಅನ್ನ ಬರೆಯೋದಕ್ಕೆ ಟ್ರೈ ಮಾಡಿ ಸೊ ನಿಮಗೆ ನೀವೇ ಈ ಇಷ್ಟು ತರ ನಾನು ಬರೆದು ಬಿಟ್ರೆ ಅಂದ್ರೆ ಈ ವಿಷಯವನ್ನ ನಾನು ಆನ್ಸರ್ ನಲ್ಲಿ ಬರೆದು ಬಿಟ್ಟರೆ ನನಗೆ ಹೆಚ್ಚು ಅಂಕಗಳು ಸಿಗ್ತವೆ ಅಂತ ನಿಮಗೆ ನೀವೇ ಇಮ್ಯಾಜಿನೇಷನ್ ಮಾಡ್ಕೋಬೇಡಿ ನೀವು ಬರೆದಿರ್ತಕ್ಕಂಥ ಆನ್ಸರ್ ಅನ್ನ ಎಕ್ಸ್ಪರ್ಟ್ ಕಡೆ ಹತ್ರ ತಗೊಂಡ್ಕೊಂಡು ಹೋಗಿ ಅದನ್ನ ವ್ಯಾಲ್ಯೂಯೇಷನ್ ಮಾಡಿಸಿ ಮೌಲ್ಯಮಾಪನ ಮಾಡಿಸಿ ಅವರು ಮೌಲ್ಯಮಾಪನ ಮಾಡಿದ ಮೇಲೆ ನಿಮಗೆ ಹೇಳ್ತಾರೆ ನೀನು ಈ ರೀತಿ ಕಂಟೆಂಟನ್ನು ಇಲ್ಲಿ ಬರಿಬೇಕು ಈ ರೀತಿ ಕಂಟೆಂಟನ್ನು ಇಲ್ಲಿ ಬರಿಬಾರ್ದು ಇಷ್ಟು ಬರದ್ರೆ ನಿನಗೆ ಹೆಚ್ಚು ಅಂಕಗಳು ಬರ್ತವೆ ಅಂತಕ್ಕಂಥದನ್ನ ಅವರು ನಿಮಗೆ ಮೌಲ್ಯಮಾಪನ ಮಾಡಿ ಮಾರ್ಗದರ್ಶನ ಮಾಡ್ತಾರೆ ಸೊ ಅದಾದ್ಮೇಲೆ ಮತ್ತೆ ಮನೆಗೆ ಬಂದು ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಅವ್ರ ಏನು ಮಾರ್ಗದರ್ಶನ ಕೊಟ್ಟಿದಾರೋ ಆ ರೀತಿ ಮತ್ತೆ ಅದೇ ಕ್ವಶನ್ ಗಳಿಗೆ ಆನ್ಸರ್ ಬರೆಯೋದಕ್ಕೆ ರೂಢಿಸಿಕೊಳ್ಳಿ ಮೇಲೆ ಆ ಎಕ್ಸಾಮಿನೇಷನ್ ಹಿಂದಿನ ನಾಲ್ಕೈದು ವರ್ಷಗಳ ಪರಿ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ಸ್ ಗಳನ್ನ ಬಿಡಿಸಿದ ಮೇಲೆ ಇನ್ನು ಮುಂದಿನ ವರ್ಷ ಮತ್ತೆ ಯಾವ ರೀತಿ ಹೊಸ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥದನ್ನ ನಿಮಗೆ ನೀವೇ ಕಲ್ಪನೆ ಮಾಡಿಕೊಂಡು ಸ್ವಂತ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಿ ಮತ್ತೆ ನಿಮ್ಮ ಸ್ವಂತ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ ಹೀಗೆ ಡೈಲಿ ನೀವು ಪ್ರಾಕ್ಟೀಸ್ ಮಾಡತಕ್ಕಂತ ಟ್ರಿಕ್ ಅನ್ನು ಬಳಸಿದರೆ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಹೋದಾಗ ನಾನು ಇಷ್ಟೆಲ್ಲ ಓದಿದೆ ನನಗೆ ನೆನಪೇ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಸೊ ಒಂದು ನಾಲ್ಕೈದು ತಿಂಗಳು ಈ ರೀತಿ ನೀವು ಹಾರ್ಡ್ ವರ್ಕ್ ಮಾಡಿದರೆ ಎಂಥದೇ ಎಕ್ಸಾಮಿನೇಷನ್ ಇರಲಿ ಅದು ಡಿಗ್ರಿನೇ ಆಗಿರಲಿ ಕೆ ಎಸ್ ಎ ಆಗಿರಲಿ ಐ ಎ ಎಸ್ ಎ ಆಗಿರಲಿ ಪಿ ಎಸ್ ಐ ಎಕ್ಸಾಮಿನೇಷನ್ ಆಗಿರಲಿ ಎಂಥದೇ ಎಕ್ಸಾಮಿನೇಷನ್ ಆಗಿದ್ರು ಕೂಡ ಸಲೀಸಾಗಿ ನೀವು ಹೆಚ್ಚು ಅಂಕಗಳನ್ನ ಗಳಿಸಬಹುದು ಸೊ ಈ ಒಂದು ಟ್ರಿಕ್ ಅನ್ನ ನೀವು ಪ್ರತಿಯೊಂದು ಎಕ್ಸಾಮಿನೇಷನ್ ಅಲ್ಲಿ ನಾನು ಹೇಳಿರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡಿ ಸ್ವಂತ ಕ್ವಶನ್ಸ್ ಮತ್ತು ಆನ್ಸರ್ಸ್ ಗಳನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ ಸಿಲೆಬಸ್ ಪ್ರಕಾರ ಯಾವ ರೀತಿ ಹಿಂದಿನ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಮುಂದೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥದನ್ನ ನಿಮಗೆ ನೀವೇ ಇಮ್ಯಾಜಿನೇಷನ್ ಮಾಡಿ ಸ್ವಂತ ಪ್ರಶ್ನೆಗಳನ್ನ ಹುಟ್ಟಿ ಹಾಕಿ ಅದಕ್ಕೆ ಸ್ವಂತ ಆನ್ಸರ್ಸ್ ಗಳನ್ನ ಬರೀತಕ್ಕಂಥ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಇದರ ಜೊತೆ ಜೊತೆಗೆ ಒಬ್ಬ ಒಳ್ಳೆಯ ಎಕ್ಸ್ಪರ್ಟ್ ಜೊತೆ ನೀವು ಪ್ರಶ್ನೆಗಳನ್ನ ಅವರ ಹತ್ರ ಕೇಳಿಕೊಂಡು ನಿಮ್ಮ ಆನ್ಸರ್ ಅನ್ನ ಬರೋದು ಎಕ್ಸ್ಪರ್ಟ್ ಹತ್ರ ಅದನ್ನ ವ್ಯಾಲ್ಯೂಯೇಷನ್ ಮಾಡಿಸ್ತಾ ಡೈಲಿ ಎಕ್ಸ್ಪರ್ಟ್ ವ್ಯಾಲ್ಯೂಯೇಷನ್ ನಿಮ್ಮ ಸ್ವಂತ ಆನ್ಸರ್ ಡೈಲಿ ಎಕ್ಸ್ಪರ್ಟ್ ವ್ಯಾಲ್ಯೂಯೇಷನ್ ನಿಮ್ಮ ಸ್ವಂತ ಆನ್ಸರ್ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಟಾಪರ್ ಆಗೋದ್ರಲ್ಲಿ ಯಾವ ಅನುಮಾನವೂ ಬೇಡ ಸೊ ಈ ರೀತಿಯ ಟ್ರಿಕ್ಸ್ ಗಳನ್ನ ಬಳಸಿ ಹೆಚ್ಚು ಅಂಕಗಳನ್ನ ಗಳಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಈ ನನ್ನ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ನಮ್ಮ ಚಾನಲ್ಗೆ ಇನ್ನೂ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನನ್ನ ಫೇಸ್ಬುಕ್ ಅಕೌಂಟ್ ಕೂಡ ಇದೆ ಅಂತಂದರೆ ನಮ್ಮ ಮೌರ್ಯ ಅಕಾಡೆಮಿದು ಫೇಸ್ಬುಕ್ ಅಕೌಂಟ್ ಇದೆ ಆಮೇಲೆ ನನ್ನ ವೈಯಕ್ತಿಕ ಚನ್ನಮಲ್ಲು ಹಳಗೋಡೆ ಅಂತಕ್ಕಂಥ ಫೇಸ್ಬುಕ್ ಅಕೌಂಟ್ ಇದೆ ಸೊ ಫೇಸ್ಬುಕ್ನಲ್ಲಿ ಹೋಗಿ ನೀವು ಚನ್ನಮಲ್ಲು ಹಳಗೋಡಿ ಸಿ ಎಚ್ ಎ ಎನ್ ಎನ್ ಎ ಎ ಎಮ್ ಎಲ್ ಎಲ್ ಯು ಎಚ್ ಎ ಎಲ್ ಎ ಜಿ ಓಡಿಯ ಚನ್ನಮಲ್ಲು ಹಳಗೋಡೆ ಅಂತಿದ್ರೆ ಅಲ್ಲಿ ನೀವು ಫೇಸ್ಬುಕ್ನಲ್ಲಿ ನನ್ನ ಫಾಲೋ ಮಾಡ್ಬೋದು ಅದೇ ರೀತಿ ಟ್ವಿಟ್ಟರ್ನಲ್ಲಿಯೂ ಕೂಡ ಮೌರ್ಯ ಅಕಾಡೆಮಿ ಅಂತಿದೆ ಸೊ ಅದನ್ನು ನೀವು ಫಾಲೋ ಮಾಡ್ಬೋದು ಅಥವಾ ನಲ್ಲಿ ಫಾಲೋ ಮಾಡ್ಬೋದು ಆಮೇಲೆ ನಮ್ಮದು ಈಗ ಟೆಲಿಗ್ರಾಮ್ ಗ್ರೂಪ್ನು ಕೂಡ ಇದೆ ಆ ಟೆಲಿಗ್ರಾಮ್ ಗ್ರೂಪಿನ ಬಗ್ಗೆ ಮತ್ತು ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಅಕೌಂಟ್ ಬಗ್ಗೆ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ಈ ವಿಡಿಯೋದ ಕೆಳಗಡೆ ಆ ಲಿಂಕ್ ಅನ್ನ ಒತ್ತಿ ನೀವು ನಮ್ಮನ್ನ ಫಾಲೋ ಮಾಡಬಹುದು ಸೊ ಎನಿವೇ ಥ್ಯಾಂಕ್ ಯು ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್ ಟುಮಾರೋ ಐ ವಿಲ್ ಕಮ್ ವಿತ್ ನ್ಯೂ ಅನ್ ಅನದರ್ ವಿಡಿಯೋ ಟಿಲ್ ದೆನ್ ವೇಟ್ ಫಾರ್ ಮೀ ಬಾಯ್ ಥ್ಯಾಂಕ್ ಯು